ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈ ರೀತಿಯಾದಂಥ ಧ್ವನಿಯನ್ನು ಖಂಡಿತವಾಗ್ಲೂ ಈ ಒಂದು ಚಾನಲ್ ಮುಖಾಂತರ ನೀವು ಕೇಳಿರ್ತೀರಾ. ಇವತ್ತು ನನ್ನ ಮೊದಲನೇ ಬಾರಿಗೆ ಈ ಒಂದು ಮುಖಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಪ್ರತಿದಿನ ವೀಡಿಯೋದಲ್ಲಿ ನನ್ನ ಮುಖಪರಿಚಯ ಇದ್ದೇ ಇರುತ್ತೆ. ಈ ಒಂದು ಜಾಬ್ ಅಪ್ಡೇಟ್ಸ್ಗಳ ಉಪಯೋಗವನ್ನು ಕೂಡ ನೀವೆಲ್ಲರೂ ಪಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ನಡುವೆ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ನನ್ನ ಒಂದು ವೈಯಕ್ತಿಕ ಕಾರಣಗಳಿಂದಾಗಿ ಸೊ ಈ ಒಂದು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಮುಂದೆ ಈ ರೀತಿ ಆಗದಿರೋ ಥರ ನಾನು ಸಂಪೂರ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನೋದು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕೆಲವೊಬ್ಬರು ಜಾಬ್ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾದ್ಮೇಲೆ ಜಾಬ್ ಸಿಕ್ತು ಸರ್ ಅಂತ ಕೂಡ ನನಗೆ ಕಮೆಂಟ್ಸನ್ನು ಮಾಡಿದ್ದಾರೆ. ನಾನು ಎಲ್ಲ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ. ಜಾಬ್ಸ್ ನಾನು ವೀಡಿಯೋಸ್ಗಳನ್ನ ಮಾಡ್ತಿದ್ರು ಕೂಡ ನಾನು ಕಮೆಂಟ್ಸ್ಗಳನ್ನ ಓದ್ತಾ ಇದ್ದೆ. ಕಮೆಂಟ್ಸಲ್ಲಿ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಕೂಡ ಬಂದಿತ್ತು. ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಕೆಲವೊಬ್ಬರಿಗೆ ಕೆಲಸ ಕೂಡ ಸಿಕ್ಕಿದೆ, ನಿಮ್ಮ ಜಾಬ್ ಅಪ್ಡೇಟ್ಸಿಂದ ಸಿಕ್ತು ಅಂತ ಕೂಡ ಹೇಳಿದ್ದಾರೆ. ಅದರಿಂದ ನನಗೆ ಬಹಳ ಸಂತೋಷವಾಯಿತು. ಇದೇ ರೀತಿಯಾದಂಥ ಸಂತೋಷ ಬರ್ತಾ ಇರಲಿ ಅನ್ನೋದು ಕೂಡ ನನ್ನ ಒಂದು ಉದ್ದೇಶ ಆಗಿದೆ. ಜೊತೆಗೆ ರೀಸೆಂಟಾಗಿ ಗೌರ್ಮೆಂಟ್ ಎಕ್ಸಾಮ್ಸ್ ಕೂಡ ನಡೀತು, ಅದ್ರ ಬಗ್ಗೆ ನಾನು ನೋಟ್ಸ್ ಮೆಟೀರಿಯಲ್ಸ್ ಎಲ್ಲ ಕೂಡ ಕೊಟ್ಟಿದ್ದೀನಿ. ಇದೆಲ್ಲ ಕೂಡ ನನ್ನ ಒಂದು ಸ್ವಪ್ರಯತ್ನದಿಂದ ನಾನು ನೋಟ್ಸನ್ನು ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ನಾನು ಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತಷ್ಟು ನನಗೆ ಒಂದು ಉತ್ಸಾಹ ಸಿಗುತ್ತೆ. ಇದೇ ರೀತಿಯಾಗಿ ಮಾಡಬೇಕು, ಮತ್ತಷ್ಟು ಮಾಡಬೇಕು ಅಂತ ಹೇಳಿ ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಾಗಿರಲಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಚಾನಲ್ನ ಅವರಿಗೆ ಕೂಡ ಶೇರ್ ಮಾಡಿ. ಸೊ ಬನ್ನಿ, ಇವತ್ತಿನ ಉದ್ಯೋಗ ಮಾಹಿತಿ ಏನಿದೆ, ಯಾವ ಉದ್ಯೋಗ ಇದೆ ಅಂತ ಹೇಳಿ ಕೂಡ ನಾನು ನೋಡ್ತಾ ಹೋಗೋಣ. ಬನ್ನಿ ಗೆಳೆಯರೇ, ಮತ್ತೊಮ್ಮೆ ಈ ಒಂದು ಸ್ಮಾರ್ಟ್ ಜಾಬ್ ಕರ್ನಾಟಕಕ್ಕೆ ಸ್ವಾಗತವನ್ನು ಕೋರ್ತಾ. ಉದ್ಯೋಗ ಈ ರೀತಿಯಾಗಿದೆ. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, visvesvaraya.gov.in ಅಂತ ಹೇಳಿ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ. ಈ ಒಂದು ವೆಬ್ಸೈಟ್ಗೆ ಬಂದ ತಕ್ಷಣ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಅಂತ ಹೇಳಿ ಕೂಡ ಸಿಗುವಂಥದ್ದು. ಇಲ್ಲಿ ರೆಕ್ರೂಟ್ಮೆಂಟ್ ಅಂತ ಹೇಳಿ ಕೊಟ್ಟರೆ ಸೊ ಈ ರೀತಿಯಾದಂಥ ಒಂದು ಕೆರಿಯರ್ ಪೇಜ್ ನಿಮಗೆ ಖಂಡಿತವಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದ ತಕ್ಷಣ ನೀವು ನೋಡ್ತಾ ಇದ್ದೀರಾ ಎಕ್ಸಿಬಿಷನ್ ಅಸಿಸ್ಟೆಂಟ್ ಎ ಪೋಸ್ಟ್ 1 ಅಂತ ಹೇಳಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಅಧಿಸೂಚನೆ, ಕಂಪ್ಲೀಟ್ ನೋಟಿಫಿಕೇಶನ್ ನಿಮಗೆ ಸಿಗುವಂಥದ್ದು. ಸೊ ಆ ಒಂದು ನೋಟಿಫಿಕೇಶನ್ ನಾನು ಓಪನ್ ಮಾಡಿದ್ದೀನಿ ನೋಡಿ, ಈ ರೀತಿಯಾಗಿದೆ. ಸೊ ಈ ರೀತಿಯಾದಂಥ ಒಂದು ಅಡ್ವರ್ಟೈಸ್ಮೆಂಟು 24ನೇ ತಾರೀಕು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಕೂಡ ಬಂದಿದೆ, ಈ ಒಂದು ಅಡ್ವರ್ಟೈಸ್ಮೆಂಟು. ಸೊ ಇದೇ ರೀತಿಯಾಗಿ ಪತ್ರಿಕೆ ಪ್ರಕಟಣೆಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇದು ಆಫ್ಲೈನ್ ಮೂಲಕ ಹಾಕುವಂತಹ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದಾಗಿದೆ. ಇದು ಆನ್ಲೈನ್ ಮುಖಾಂತರ ಅಲ್ಲ, ಆಫ್ಲೈನ್ ಮುಖಾಂತರ ಅಪ್ಲೈ ಮಾಡುವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅಂತ ಹೇಳಿ, VITM ಬೆಂಗಳೂರು. ಎಕ್ಸಿಬಿಷನ್ ಅಸಿಸ್ಟೆಂಟ್ಗೆ ಒಂದು ಪೋಸ್ಟ್ ಮಾತ್ರ ಇಲ್ಲಿ ಇರುವಂಥದ್ದು. ರಿಸರ್ವ್ ಫಾರ್ OBC ಅವರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದಾಗಿದೆ. ಕರೆಂಟ್ಲಿ ಅಟ್ VITM ಬೆಂಗಳೂರು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಕೂಡ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಕೂಡ ಇರ್ಬೋದು ಬೆಂಗಳೂರು ಕೂಡ ಇರ್ಬೋದು. ಬಟ್ ಇದನ್ನು ಟ್ರಾನ್ಸ್ಫರ್ ಮಾಡ್ತು ಅಂತಂದರೆ ಭಾರತದಲ್ಲಿ ಎಲ್ಲಿ ಬೇಕಾದರೂ ಹಾಕಿದ್ರು ಕೂಡ ನೀವು ಹೋಗೋ ರೀತಿಯಲ್ಲಿ ಇರಬೇಕು. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದಾಗಿದೆ. ಇದೇ ರೀತಿಯಾಗಿ ನಾನು ಹೇಳಿದಾಗೆ OBC ಅವರು ವ್ಯಾಲಿಡ್ ಸರ್ಟಿಫಿಕೇಟನ್ನು ಕೂಡ ಇಟ್ಕೊಬೇಕಾಗುತ್ತೆ. ವೆರಿಫಿಕೇಶನ್ ಟೈಮಲ್ಲಿ ಖಂಡಿತವಾಗ್ಲೂ ಕೇಳ್ತಾರೆ. ಸೊ ಈ ಒಂದು OBC ಸರ್ಟಿಫಿಕೇಟ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಬಂತು ಅಂತಂದರೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು, ಬ್ಯಾಚುಲರ್ ಡಿಗ್ರಿ ಇನ್ ವಿಜುವಲ್ ಆರ್ಟ್ಸ್, ಫೈನ್ ಆರ್ಟ್ಸ್, ಕಮರ್ಷಿಯಲ್ ಆರ್ಟ್ಸ್ ಈ ರೀತಿಯಾಗಿ ಕೇಳಿದ್ದಾರೆ. ಸೊ ಈ ಒಂದು ಬ್ಯಾಚುಲರ್ ಡಿಗ್ರಿ ಯಾರಿಗಿದೆ ಖಂಡಿತವಾಗ್ಲೂ ಅವರು ಅಪ್ಲೈ ಮಾಡ್ಕೊಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಎಕ್ಸ್ಪೀರಿಯೆನ್ಸನ್ನು ಅವರು ಕೇಳಿಲ್ಲ. ಸೊ ಎಕ್ಸ್ಪೀರಿಯೆನ್ಸ್ ಇಲ್ಲದವರು ಕೂಡ ಬ್ಯಾಚುಲರ್ ಡಿಗ್ರಿ ಆಗಿರೋರು ಅಪ್ಲೈ ಮಾಡ್ಕೊಬೋದು. ಅಪ್ಲಿಕೇಶನ್ ಫೀಸ್ಗೆ ಬಂತಂದರೆ ₹750 ಅಪ್ಲಿಕೇಶನ್ ಫೀಸ್ ಇರುತ್ತೆ. DD ಮೂಲಕ ಕಟ್ಟುವಂಥದ್ದು. ಈ ಒಂದು ಅಪ್ಲಿಕೇಶನ್ ಜೊತೆಗೆ DD ಹಾಕಿ ನೀವು ಪೋಸ್ಟನ್ನು ಮಾಡಬೇಕಾಗುತ್ತೆ ಅಂತ ಕೂಡ ಬಹಳ ಮುಖ್ಯವಾಗಿರುತ್ತೆ. DD ಯಾವ ಹೆಸರು ತೊಗೋಬೇಕು ಅಂತಂದರೆ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅಂತ ಹೇಳಿ, ಪೇಯಬಲ್ ಅಟ್ ಬೆಂಗಳೂರು. ಸೊ ಈ ರೀತಿಯಾಗಿ ನೀವು DD ಪಡಿಬೇಕಾಗುತ್ತೆ. ₹750 ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಮಹಿಳಾ ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳು, ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸು ಇರೋದಿಲ್ಲ ಅನ್ನೋದು ಬಹಳ ಮುಖ್ಯವಾಗಿ ಇಲ್ಲಿ ನೋಡಬೇಕಾಗಿರುತ್ತೆ. ಪೇ ಸ್ಕೇಲ್ ನಾನು ಆಲ್ರೆಡಿ ಹೇಳಿದಂಗೆ ವೇತನ ಶ್ರೇಣಿ ಬಂದು 29,092 ಕೂಡ ಇಲ್ಲಿ ಇರುವಂಥದ್ದು. ಮತ್ತು ವಯೋಮಿತಿಗೆ ಬಂತು ಅಂತಂದರೆ 18-35 ವರ್ಷಗಳಾಗಿರಬೇಕು. 31-2023 ಕೊನೆ ದಿನಾಂಕ ಆಗಿರುತ್ತೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ. 35 ವರ್ಷದವರು, 35 ವರ್ಷಕ್ಕಿಂತ ಒಳಪಟ್ಟವರು, 18 ವರ್ಷ ಮೇಲ್ಪಟ್ಟವರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಮತ್ತು ಉದ್ಯೋಗ ಯಾವ ರೀತಿಯಾಗಿರುತ್ತೆ ಅಂತಂದರೆ ಆರ್ಟ್ ಲೇಔಟ್ ಮಾಡುವಂಥದ್ದು, 2D 3D ಡಿಜಿಟಲ್ ಗ್ರಾಫಿಕ್ಸ್ ಮಾಡುವಂಥದ್ದು, ಫೋಟೋಗ್ರಾಫಿಕ್ ಲೇಔಟ್ಸ್ ಮಾಡುವಂಥದ್ದು. ಸೊ ಈ ರೀತಿಯಾದಂಥ ಒಂದು ಕೆಲಸಗಳಿರುತ್ತವೆ ಅಂತ ಕೂಡ ಇಲ್ಲಿ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ನೋಡಿ ಇಲ್ಲಿ ಮೆಥಡ್ ಆಫ್ ರಿಕ್ರೂಟ್ಮೆಂಟ್, ನೇಮಕಾತಿ ಯಾವ ರೀತಿಯಾಗಿರುತ್ತೆ ಅಂತಂದರೆ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮ್ ಇರುತ್ತೆ, ಎಕ್ಸಾಮಿನೇಷನ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ. ಮತ್ತು ನೋಡಿ ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ಇರೋದಿಲ್ಲ. ದೇರ್ ವಿಲ್ ಬಿ ನೋ ಇಂಟರ್ವ್ಯೂ, ಯಾವುದೇ ರೀತಿಯ ಇಂಟರ್ವ್ಯೂ ಇರೋದಿಲ್ಲ ಅನ್ನೋದು ಕೂಡ ಬಹಳ ಮುಖ್ಯ.
ನೋಡಿ, ಅವ್ರದೇ ಆದಂತಹ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ. ಸದ್ಯಕ್ಕೆ ಅವ್ರು ಇನ್ನೂ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ಈ ಒಂದು ವೆಬ್ಸೈಟ್ ಅಲ್ಲಿ ಕೊಟ್ಟಿಲ್ಲ. ಖಂಡಿತವಾಗ್ಲೂ ಇನ್ನೂ ಒಂದು ದಿನ ವೆಯ್ಟ್ ಮಾಡಿ, ಒಂದು ದಿನ ವೆಯ್ಟ್ ಆದ್ಮೇಲೆ ಖಂಡಿತವಾಗ್ಲೂ ಅವ್ರು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಡ್ತಾರೆ. ಅವ್ರದೇ ಆದಂತಹ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಅಲ್ಲೇ ನೀವು ಕಳ್ಸಿಕೊಡ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಜೊತೆಗೆ 750 ರೂಪಾಯಿ ಡಿ ಡಿ ಅನ್ನ ಕೂಡ ಕಳ್ಸಿಕೊಡ್ಬೇಕಾಗುತ್ತೆ. ನೋಡಿ, ಎಲ್ಲ ಸೆಲ್ಫ್ ಅಟೆಸ್ಟೆಡ್ ಆಫ್ ಸರ್ಟಿಫಿಕೇಟ್ಸ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಶನ್, ಕ್ಯಾಸ್ಟು, ಎಕ್ಸ್ಪೀರಿಯನ್ಸು, ಸಪೋರ್ಟಿಂಗ್ ಟೆಸ್ಟಿಮೋನಿಯಲ್ಸು ಎಲ್ಲ ಕೂಡ ಕಳ್ಸಿಕೊಡ್ಬೇಕಾಗುತ್ತೆ. ಎಲ್ಲವೂ ಕೂಡ ಸೆಲ್ಫ್ ಅಟೆಸ್ಟೆಡ್. ಸೆಲ್ಫ್ ಅಟೆಸ್ಟೆಡ್ ಅಂತಂದ್ರೆ ಆ ಒಂದು ಜೆರಾಕ್ಸ್ ಕಾಪಿಯ ಮೇಲೆ ನಿಮ್ಮ ಒಂದು ಸಿಗ್ನೇಚರ್ ಅನ್ನ ಹಾಕಿ ಸ್ವ ಹಸ್ತಾಕ್ಷರಗಳನ್ನ ಹಾಕ್ಬಿಟ್ಟು ಖಂಡಿತವಾಗ್ಲೂ ನೀವು ಅದನ್ನು ಪೋಸ್ಟ್ ಮಾಡಬೇಕಾಗತ್ತೆ. ಯಾವ ಅಡ್ರೆಸ್ಗೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಟೆಕ್ನಾಲಜಿಕಲ್ ಮ್ಯೂಸಿಯಂ, ಬಸರಬ ರೋಡ್, ಬೆಂಗಳೂರು. ಈ ರೀತಿಯಾಗಿ 31/1/2023 ನಿಮಗೆ ತಲುಪಬೇಕಾಗತ್ತೆ. ಇಮೇಲ್ ಮೂಲಕ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಅನ್ನು ಕಳಿಸೋ ಹಾಗಿಲ್ಲ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನೀವು ನೋಡಬೇಕಾಗತ್ತೆ. ಮತ್ತು ನೀವೊಂದು ಲಕೋಟೆ ಮೇಲೆ ಪೋಸ್ಟ್ ಮಾಡ್ತೀರಲ್ಲ ಎನ್ವಲಪ್ಪು, ಆ ಒಂದು ಲಕೋಟೆ ಮೇಲೆ ಖಂಡಿತವಾಗ್ಲೂ ಬರೀಬೇಕು ಈ ಒಂದು ಪೋಸ್ಟ್ಗೆ ಅಂತ ಹೇಳಿ. ಎಕ್ಸಿಬಿಷನ್ ಅಸಿಸ್ಟೆಂಟ್ ಎ OBC ಅಟ್ VITM ಅಂತ ಹೇಳಿ ಮೆನ್ಷನ್ ಮಾಡಿ ಅದನ್ನು ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ನೀವು ನೋಡಬೇಕಾಗುತ್ತೆ. ಸೊ ಸ್ನೇಹಿತರೆ, ಸೊ ಈ ಒಂದು ಮಾಹಿತಿ ಈ ರೀತಿಯಾಗಿದೆ. ಸೊ ಈ ಒಂದು ಇಷ್ಟೇ ಇಲ್ಲಿರುವಂತಹ ಒಂದು ಮುಖ್ಯ ಅಂಶಗಳು ಅಂತ ಹೇಳಿ ಹೇಳ್ಬೋದಾಗಿದೆ. ಖಂಡಿತವಾಗ್ಲೂ ನೀವು ಒಂದು ಸಾರಿ ಓದಿ ಈ ಒಂದು ಅಪ್ಲಿಕೇಶನ್ ನೋಟಿಫಿಕೇಶನನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೋರ್ತಾ ಇದ್ದೀನಿ. ಸಕ್ಸಸ್ ನಿಮ್ಮದು, ಸಂತೋಷ ನಮ್ಮದು. ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಕ್ತು ಅಂತಂದರೆ ಸ್ಮಾರ್ಟ್ ಜಾಬ್ ಕರ್ನಾಟಕ ಖಂಡಿತವಾಗ್ಲೂ ಸಂತೋಷವನ್ನು ವ್ಯಕ್ತಪಡಿಸುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.